ನಮ್ಮ ದೇಶ ವಿಭಿನ್ನ ಸಂಸ್ಕೃತಿ ಹೊಂದಿರುವ ನಾಡು ಶಿವರಾಜ್ ಪಾಟೀಲ್ ಬಾವನ ಸೌದತ್ತಿಯಲ್ಲಿ ಕರೆಮ್ಮ ದೇವಿ ಜಾತ್ರೆ ಸಂಪನ್ನ ನಮ್ಮ ಭಾರತ ವಿಭಿನ್ನವಾದ ಸಂಸ್ಕೃತಿ ಹೊಂದಿರುವ ದೇಶ ಇಲ್ಲಿ ಪ್ರತಿನಿತ್ಯ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತವೆ ಆ ಹಿನ್ನೆಲೆಯಲ್ಲಿ ಇಂದು ಗ್ರಾಮದಲ್ಲಿ ಕರೆಮ್ಮ ದೇವಿ ಜಾತ್ರೆ ಮಹೋತ್ಸವ ನಡೆಯುತ್ತಿದೆ ಎಂದು ಯುವಧುರಿನ ಶಿವರಾಜ್ ಪಾಟೀಲ್ ಹೇಳಿದ್ದಾರೆ ಅವರು ರಾಯಬಾಗ್ ತಾಲೂಕಿನ ಬಾವನ ಸೌದತ್ತಿ ಗ್ರಾಮದಲ್ಲಿ ಕೊರವಿ ಸಮಾಜದ ವತಿಯಿಂದ ಹಮ್ಮಿಕೊಂಡ ಕರೆಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಮಾತನಾಡುತ್ತಿದ್ದರು ಈಗಾಗಲೇ ಕರೆಮ್ಮ ದೇವಿ ಜೀರ್ಣೋದ್ಧಾರಕ್ಕೆ 80,000 ರೂಪಾಯಿಗಳ ದೇಣಿಗೆ ನೀಡಲಾಗಿದೆ ಆ ಹಣವನ್ನು ಸದ್ಬಳಕೆ ಮಾಡಿ ಎಂದು ಕಮಿಟಿಯವರಿಗೆ ಸಲಹೆ ನೀಡಿದರು ಸಮಾಜ ಸೇವಕ ಪ್ರದೀಪ್ ಕುಮಾರ್ ಮಾಳಿಗೆ ಮಾತನಾಡಿ ಜಾತ್ರಾ ಮಹೋತ್ಸವಗಳು ಮನುಷ್ಯರನ್ನು ಕೂಡಿಸುವ ಕೊಂಡಿಗಳಾಗಿವೆ ಇಂದು ಮನುಷ್ಯ ಒತ್ತಡದ ಬದುಕಿನಲ್ಲಿ ಜೀವನ ನಡೆಸಿ ನಮ್ಮವರು ತಮ್ಮವರು ಅನ್ನದೇ ಇರುವಂತ ಕಾಲದಲ್ಲಿ ಎಲ್ಲರನ್ನು ಒಗ್ಗೂಡಿಸುವ ಸಲುವಾಗಿ ಜಾತ್ರಾ ಮಹೋತ್ಸವಗಳು ಜರುಗುತ್ತವೆ ಎಂದರು ಈ ಸಂದರ್ಭದಲ್ಲಿ ಸೂರಜ್ ಕೆಮ್ಲಾಪುರೆ ಪ್ರವೀಣ್ ಚೌಗಲೆ ಮಹೇಶ್ ಕೊರವಿ ಪೋಪಟ್ ಕೊರವಿ ಸುರೇಂದ್ರ ಕರಿಗಾರ್ ವಿಶಾಲ್ ಕೊರವಿ ಶಂಕರ್ ಕೊರವಿ ಪಿಂಟು ಕೊರವಿ ಅಶೋಕ್ ಕೊರವಿ ಅಜಿತ್ ಕೊರವಿ ಸಾಗರ್ ಜನಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ ನ್ಯೂಸ್ ಗಾಗಿ ಬಾವನ ಸೌದತ್ತಿಯಿಂದ ಸಂತೋಷ್ ಗಿರಿ